ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ಸೌಜನ್ಯ ಹರ್ಷ ಡ್ರ್ಯಾಗನ್ ರಾಷ್ಟ್ರ ಚೀನಾದಲ್ಲಿ ಜನ್ಮ ಪಡೆದು ರಾಕ್ಷಸಿ ರೂಪ ತಾಳಿದ್ದ ಕೊರೋನಾ ವೈರಸ್ ಹಾಗೂ ಕೊರೋನಾ ರೂಪಾಂತರಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಕೋವಿಡ್ ರೌದ್ರ ನರ್ತನಕ್ಕೆ ದೇಶಾದ್ಯಂತ ಉಸಿರು ಚೆಲ್ಲಿದೋರ ಸಂಖ್ಯೆ ಲೆಕ್ಕವಿಲ್ಲದಷ್ಟು ತಮ್ಮವರನ್ನ ಕಳೆದುಕೊಂಡು ಜನ ಕಣ್ಣೀರಲ್ಲೇ ಕೈ ಸ್ಥಿತಿ ನಿರ್ಮಾಣ ಆಗಿತ್ತು ಈ ಕೊರೋನಾ ಕಾಟದಿಂದ ಭಾರತ ಅಮೆರಿಕ ಸೇರಿ ಇತರೆ ದೇಶಗಳು ಕೂಡ ಅಕ್ಷರಶಃ ಕಂಗೆಟ್ಟು ಹೋಗಿದ್ವು ಆರ್ಥಿಕವಾಗಿ ಕೂಡ ಸಾಕಷ್ಟು ಕುಗ್ಗಿ ಹೋಗಿದ್ದ ಜಗತ್ತು ನಿಧಾನವಾಗಿಯೇ ಸುಧಾರಿಸಿಕೊಂಡು ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಆದರೆ ಈ ನಡುವೆ ಜಗತ್ತಿಗೆ ಮತ್ತೊಂದು ಮಾರಣಾಂತಿಕ ಕಾಯಿಲೆ ಸೃಷ್ಟಿಯಾಗುವ ಭೀತಿ ಎದುರಾಗಿದೆ ಹೌದು ಅಮೆರಿಕದ ಒರೆಗಾನ್ನಲ್ಲಿ ಬುಬೋನಿಕ್ ಪ್ಲೇಗ್ ಪ್ರಕರಣ ವರದಿಯಾಗಿದೆ ಈ ರೋಗವನ್ನು ಬ್ಲ್ಯಾಕ್ ಟೆತ್ ಅಂತ ಕೂಡ ಕರೀತಾರೆ ಯುಎಸ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಅಧಿಕಾರಿಗಳು ಈ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಜಗತ್ತಲ್ಲಿ ಎಷ್ಟೋ ಜನ ಮನೆಯಲ್ಲಿ ಸಾಕೋ ನಾಯಿ ಬೆಕ್ಕು ಇನ್ನಿತರ ಪ್ರಾಣಿಗಳ ಜೊತೆ ಬಹಳ ಪ್ರೀತಿಯಿಂದ ಇರ್ತಾರೆ ಅವುಗಳ ಜೊತೆನೆ ಆಟ ಊಟ ಟೋಟಲ್ ಆಗಿ ಪ್ರಾಣಿಗಳು ನಮ್ಮಲ್ಲಿ ಒಬ್ರು ಅಂತ ಭಾವಿಸಿ ಅವುಗಳೊಟ್ಟಿಗೆ ಜೀವನ ಮಾಡ್ತಾರೆ ಆದರೆ ಈ ವೈರಸ್ ಇಲ್ಲಿ ಸೃಷ್ಟಿಯಾಗಿರೋದು ಇದೇ ಪ್ರಾಣಿಯಿಂದ ಅಂದರೆ ನೀವು ನಂಬಲೇಬೇಕು ಈ ವ್ಯಕ್ತಿಗೆ ಅವರ ಮನೆಯ ಸಾಕು ಬೆಕ್ಕಿನಿಂದಲೇ ಬುಬೋನಿಕ್ ಪ್ಲೇಗ್ ಹರಡಿದ್ದು ಈತ ಬೆಕ್ಕಿನ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ನಂತೆ ಈ ಬಗ್ಗೆ ಸ್ವತಃ ಡಿಸ್ಟೂಟ್ಸ್ ಕೌಂಟಿಯ ಆರೋಗ್ಯಾಧಿಕಾರಿ ಡಾಕ್ಟರ್ ರಿಚರ್ಡ್ ಘಾಸೆಟ್ ತಿಳಿಸಿದ್ದಾರೆ ಸದ್ಯ ಈತನಿಗೆ ಆರಂಭಿಕ ಹಂತದಲ್ಲಿ ವೈದ್ಯರು ಚಿಕಿತ್ಸೆ ನೀಡಿದ್ದಾರಂತೆ ಇನ್ನು ಈ ಪ್ಲೇಗ್ ಸೋಂಕಿತ ಚಿಗಿಟ ಹಾಗೂ ಬ್ಯಾಕ್ಟೀರಿಯಾಗಳಿಂದ ಮನೆಯಲ್ಲಿರೋ ಸಾಕು ಪ್ರಾಣಿಗಳಿಗೆ ಹರಡುತ್ತೆ ಹರಡಿದ ಎಂಟು ದಿನಗಳ ಬಳಿಕ ಪ್ರಾಣಿಗಳಲ್ಲಿ ಈ ರೋಗ ಕಾಣಿಸಿಕೊಳ್ಳುತ್ತೆ ಅಲ್ಲಿಂದ ಆ ಪ್ರಾಣಿಯನ್ನ ಮುದ್ದು ಮಾಡೋ ಮನುಷ್ಯರಿಗೂ ಕೂಡ ಈ ರೋಗ ಹರಡುತ್ತೆ ಇನ್ನು ಇದರ ರೋಗ ಲಕ್ಷಣಗಳನ್ನ ನೋಡೋದಾದ್ರೆ ಏಕಾಏಕಿ ಜ್ವರ ಕಾಣಿಸಿಕೊಳ್ಳುತ್ತೆ ಶೀತ ತಲೆನೋವು ವಾಕರಿಕೆ ವೀಕ್ನೆಸ್ ಸ್ನಾಯು ನೋವು ಉಂಟಾಗುತ್ತೆ ಇನ್ನು ಮನುಷ್ಯನಿಗೆ ಈ ರೋಗ ಹರಡಿದ ಬಳಿಕ ರೋಗ ಲಕ್ಷಣ ಕಾಣಿಸಿಕೊಂಡ ಬಳಿಕ ಆತ ಏನಾದರೂ ತಪಾಸಣೆ ನಡೆಸದೇ ಇದ್ದಲ್ಲಿ ಆತನಲ್ಲಿ ರಕ್ತಸ್ರಾವ ಉಂಟಾಗಿ ಶ್ವಾಸಕೋಶಗಳಿಗೆ ಸೋಂಕು ತಗುಲುವ ಸಾಧ್ಯತೆ ಇದೆ ಅಂತ ವೈದ್ಯರು ತಳಮಳ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಪ್ಲೇಗ್ ಹದಿನಾಲ್ಕನೇ ಶತಮಾನದಲ್ಲಿ ಅಮೆರಿಕದಲ್ಲಿ ಪತ್ತೆಯಾಗಿದ್ದು ಅಂದು ಒಟ್ಟು ಐವತ್ತು ಮಿಲಿಯನ್ ಜನರನ್ನ ಬಲಿ ಪಡೆದಿತ್ತಂತೆ ಅದೇನೇ ಇರಲಿ ಕೊರೋನಾ ಬಳಿಕ ಜಗತ್ತಿಗೆ ಒಂದೊಂದೇ ವೈರಸ್ ಲಗ್ಗೆ ಇಡ್ತಾ ಇದೆ ಹೀಗಾಗಿ ಜನಸಾಮಾನ್ಯರೆಲ್ಲ ಎಚ್ಚರಿಕೆಯಿಂದ ಇದ್ರೆ ಜೀವ ಜೀವನ ಎರಡು ಕೂಡ ಉಳಿಯುತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣಕ್ಷಣದ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ನ್ಯೂಸ್ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ